ಬ್ಯಾಕ್ ಟು ಮೈ ಚಾನಲ್, ನಾನು ನಿಮ್ಮ ರಾಜೇಶ್ವರಿ. ಇವತ್ತು ಮೆಂತ್ಯ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಂತ್ಯ ಸೊಪ್ಪು. ಇಲ್ಲಿ ನಾನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಎರಡನ್ನೂ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಟ್ ಮಸಾಲ, ಗರಂ ಮಸಾಲ, ಎಣ್ಣೆ. ಒಂದು ಪಾತ್ರೆಗೆ ನಾವಿಲ್ಲಿ 4 ಬೌಲಷ್ಟು ಗೋಧಿ ಹಿಟ್ಟು ತಗೊತಾ ಇದ್ದೀನಿ. ನಾನು ಅಲ್ಲಿ ತೋರಿಸಿದ್ನಲ್ಲ ಆ ಬೌಲಲ್ಲಿ. ಒಂದು ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಉಪ್ಪು. ನಾವು ಮುಂಚೆನೇ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟು. ಇಲ್ಲಿ ಚಾಟ್ ಮಸಾಲ 1/2 ಸ್ಪೂನು, ಮೆಂತ್ಯ ಸೊಪ್ಪು ಹಚ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿರುತ್ತೆ ಅಂತ. ಬೇಕಾದ್ರೆ ಹಚ್ಕೊಂಡು ಕೂಡ ನೀವು ಹಾಕ್ಬೋದು. ಇದಾದಮೇಲೆ ನೀರು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಂಡು ಕಲಸ್ಕೋಬೇಕು. ಕಲಸಿದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಕೊನೆಗೆ. ಎಣ್ಣೆ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ಕೈ ಆಡಿದ್ರೆ ಇದನ್ನು ಸ್ವಲ್ಪ ಹೊತ್ತು 1/2 ಗಂಟೆ ಮುಚ್ಚಿಡಬೇಕು. ಅದಾದಮೇಲೆ ನೋಡಿ 1/2 ಗಂಟೆ ಆಯಿತು. ಸ್ವಲ್ಪ ಸಾಫ್ಟ್ ಆಗಿದೆಯಾ ಅಂತ ನೋಡಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಅದಾದಮೇಲೆ ನಾವಿಲ್ಲಿ ಪರೋಟನ ಲಟ್ಟಿಸ್ಕೊತಾ ಇದ್ದೀವಿ. ಬೇಕಾದ್ರೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು, ಅದು ಇನ್ನೊಂದು ಥರ ಫ್ಲೇವರ್ ಕೊಡುತ್ತೆ. ಸೊ ನಾನು ಸಾಕು ಮೆಂತ್ಯ ಸೊಪ್ಪನ್ನು ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಅವ್ರವ್ರ ಇಷ್ಟ. ಈಗ ಎಣ್ಣೆ ಹಾಕ್ಕೊಂಡು ಇದನ್ನು ಮಡಚ್ಕೊತಾ ಇದ್ದೀನಿ. ಲೇಯರ್ ಪರೋಟ ಬೇಕಾದ್ರೂ ಮಾಡ್ಕೋಬೋದು, ನಾನು ಮಾಡ್ತಿಲ್ಲ, ಮಾಮೂಲಿ ಪರೋಟ ಮಾಡ್ತಾ ಇದ್ದೀನಿ ಅಷ್ಟೇ. ಲೇಯರ್ ಪರೋಟ ಆದರೆ ನಾವು ಮೈದೆ ಹಿಟ್ಟಲ್ಲಿ ಮಾಡಬೇಕಾಗುತ್ತೆ. ಈ ಥರ ಅರಿಬೇಕು. ಅದಾದಮೇಲೆ ನಾವು ಹೆಂಚು ಕಾಯಕ್ಕಿಟ್ಟಿದ್ದೆ, ಜಾಸ್ತಿ ಹಸಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಪರೋಟ ಕರ್ರಿಗೆ ಒಂಥರ ಆಗ್ಬಿಡುತ್ತೆ. ಇದಾದಮೇಲೆ ಹೆಂಚು ಮೇಲೆ ಹಾಕ್ತಾಯಿದ್ವಿ. ಬೇಕಾದ್ರೆ ನಾವು ತುಪ್ಪ ಬೇಕಾದ್ರೂ ಹಾಕ್ಕೋಬೋದು, ಎಣ್ಣೆ ಬೇಕಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ಎರಡು ಕಡೆಯೂ ನಾವು ತುಪ್ಪನ ಹಚ್ಕೋಬೇಕು. ಸ್ವಲ್ಪ ಒಂದು ಕಡೆ ಬೆಂದಾದ್ಮೇಲೆ ಮತ್ತೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಬೇಕು. ಮತ್ತು ಈ ಕಡೆಯೂ ನಾನು ತುಪ್ಪ ಹಚ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬೇಯಿಸ್ಬೇಕು. ಬೇಯಿಸಿದ್ದಾದಮೇಲೆ ನಾವು ಪ್ಲೇಟಿಗೆ ಸರ್ವ್ ಮಾಡಿಕೊಂಡ್ರೆ ನಮ್ಮ ಮೆಂತ್ಯ ಪರೋಟ ರೆಡಿಯಾಗುತ್ತೆ. ಹೆಲ್ತಿಗೂ ಒಳ್ಳೆಯದು, ಗ್ರೀನ್ ವೆಜ್ಜಸ್ ತಿಂದ್ರಷ್ಟು ಒಳ್ಳೆಯದು. ನೋಡಿ, ಬೇಕಾದ್ರೆ ಹಂಗೇನೂ ಹಾಕ್ಕೋಬೋದು, ಇಲ್ಲ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಚಟ್ನಿ ಜೊತೆ, ಮೊಸರು ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ವೀಕ್ಷಾ ರಾಜ್ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.